Ramaswamy. Overload agira. Bangalore sutta ila beer pisi tumaka. AT Ramaswamy. Sanmanya adhyakshare. Samaja kalyana matu hindulida vargagala kalyana sachivaralli. 907ne prashneyanna kelta idini. Kota Srinivas Poojary. Sanmanya adhyakshare. Uttaravanna kottidare. Arkugod vidhana sabha kshetrada. ಎಷ್ಟು ಅಂಬೇಡ್ಕರ್ ಭವನಗಳು ಅಪೂರ್ಣಗೊಂಡಿವೆ ವಿವರ ಕೊಡಿ ಅಂತ ಕೇಳಿದ್ದೆ. ವಿವರ ಕೊಡಲಿಲ್ಲ. ಒಟ್ಟು ಭವನದ ಕೊಟ್ಟರು, ಪೂರ್ಣ ಆಗಿರೋವನ್ನು ಕೊಟ್ಟರು. ಅಪೂರ್ಣ ಆಗಿರೋವು ಎಷ್ಟು ಅನ್ನೋದನ್ನ ಸರಿಯಾಗಿ ಅಂಕಿಅಂಶ ಸರಿಯಾಗಿ ತರಿಸ್ಕೊಂಡಿಲ್ಲ, ಸರಿಯಾಗಿ ಮಾಹಿತಿನ ಅಧಿಕಾರಿ ವರ್ಗದವರು ಕೊಟ್ಟಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ವಿವರ ಯಾಕೆ ಕೊಡಲಿಲ್ಲ ಹೇಳಿ. ನಿಮ್ಮಿಂದ ನಾನು ಈ ಉತ್ತರ ನಿರೀಕ್ಷೆ ಮಾಡಿರಲಿಲ್ಲ. ಎರಡನೇದು ಸಂತೆಮರೂರು ಗ್ರಾಮದಲ್ಲಿ ಅಂಬೇಡ್ಕರ್ ಹಿಂದೆ ಒಂದು ವರ್ಷದಿಂದ ಪ್ರಸ್ತಾಪ ಮಾಡಿದ್ದೆ, ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು. ಈಗ ಪರಿಶೀಲನೆಯಲ್ಲಿದೆ ಅಂತ ಹೇಳಿದ್ದಾರೆ. ಅಂಬೇಡ್ಕರ್ ಭವನವನ್ನು ಪೂರ್ಣಗೊಳಿಸಲಿಕ್ಕೆ ಪರಿಶೀಲನೆಯಲ್ಲಿದೆ ಅಂತ ಹೇಳಿದ್ವಿ. ಇದು 7-8 ವರ್ಷದಿಂದ ಅಪೂರ್ಣ ಆಗಿದೆ. ಹಳ್ಳಿ ಮೈಸೂರಿನಲ್ಲಿ ಅದು ಹೋಬಳಿ ಕೇಂದ್ರ, ನಿವೇಶನ ಇಲ್ಲ ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ಅಂಬೇಡ್ಕರ್ ಭವನ ಕಟ್ಟಲಿಕ್ಕೆ ಒಂದು ಸೂಕ್ತವಾದ ನಿವೇಶನ ಒದಗಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಅಂಬೇಡ್ಕರ್ ಭವನಕ್ಕೆ ನಿವೇಶನ ಇಲ್ಲ ಅಂತ ಹೇಳ್ತೀರಿ. ಓಕೆ, ಕೇಳೋಣ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಹಸ್ರು, ಅರಕಲಗೋಡು ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಭವನಗಳು ಅಪೂರ್ಣ ಆಗಿದೆ ಮತ್ತು ಪೂರ್ಣ ಆಗಿದೆ ವಿವರಗಳನ್ನು ಕೊಡಿ ಅಂತ ಹೇಳಿದ್ದಾರೆ. ಒಟ್ಟು ಭವನಗಳ ಸಂಖ್ಯೆ 25 ಅವರ ಕ್ಷೇತ್ರದಲ್ಲಿ, ಪೂರ್ಣ ಆಗಿರೋದು 18, ಪ್ರಗತಿಯಲ್ಲಿರುವುದು 5, ಸ್ಥಗಿತಗೊಂಡಿರುವ ಭವನ 1 ಮತ್ತು ನಿವೇಶನಕ್ಕೆ 1 ಭವನಕ್ಕೆ ಬಾಕಿ ಇದೆ. ಅದಕ್ಕೆ ನಿವೇಶನಕ್ಕೆ 1 ಒದಗಿಸ್ತೇವೆ ಅಂತ ಹೇಳಿದೆ. ಮತ್ತು ಅಂಬೇಡ್ಕರ್ ಭವನ ಸರ್ಕಾರದ ಭವನಗಳನ್ನು ಪೂರ್ಣಗೊಳಿಸಲು ಸರ್ಕಾರ ಕೈಗೊಂಡಿರುವಂಥ ಕ್ರಮಗಳೇನು ಅಂತ ಹೇಳಿದ್ದಾರೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 20 ಲಕ್ಷ ರೂಪಾಯಿ ಕೊಡುವಂಥದ್ದು, ಹೋಬಳಿಯಲ್ಲಿ 75 ಲಕ್ಷ ರೂಪಾಯಿ ಮತ್ತು ತಾಲೂಕಲ್ಲಿ 2 ಕೋಟಿ ರೂಪಾಯಿ ಕೊಡುವ ಮಾಹಿತಿಗಳನ್ನು ಅವರಿಗೆ ಕೊಟ್ಟಿದ್ದೇನೆ. ಅವರು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಅವರು ಒಟ್ಟು ನನಗೆ ಅರ್ಥ ಆಗಿರೋದು ಕೆಲವು ಅಪೂರ್ಣ ಆಗಿದೆ, 5 ಅಪೂರ್ಣ ಆಗಿದೆ. ಇವತ್ತಿನ ಕಾಲಘಟ್ಟದಲ್ಲಿ ಅದಕ್ಕೆ ಹೆಚ್ಚು ಅನುದಾನಗಳು ಬೇಕಾಗ್ತದೆ, ಹಿಂದಿನ 10 ಲಕ್ಷ ಸಾಕಾಗುವುದಿಲ್ಲ ಅಂತ ಹೇಳ್ತಾರೆ. ನಾನು ಈ ಸದನ ಮುಗಿದ 1 ವಾರದಲ್ಲಿ ಅವ್ರ ಕ್ಷೇತ್ರಕ್ಕೆ ಬರ್ತೇನೆ ಅಂತ ಹೇಳಿದ್ದೆ. ಒಂದ್ಸತಿ ಸಾಂದರ್ಭಿಕವಾಗಿ ನಾನು ಹೋಗ್ತಾ ಇರೋದು ಏನು ಸಮಸ್ಯೆ ಅಂತ ಅಲ್ಲೇ ಪರಿಹಾರ ಮಾಡಿ ಬರ್ತೇನೆ. ಓಕೆ, ಅಂಬೇಡ್ಕರ್ ಭವನ ಸ್ಥಳದೊಂದು ಫೈನಲ್ ಮಾಡಬೇಕು. ತಹಸೀಲ್ದಾರ್ ಡಿಸಿ ಡೈರೆಕ್ಷನ್ ಕೊಟ್ಟರೆ, ಇವತ್ತೇ ಸೂಚನೆ ಕೊಟ್ಟು ಕೂಡಲೇ ಸ್ಥಳವನ್ನು ನಿಗದಿಕ್ಕೆ ಹೇಳ್ತೇನೆ. ಈ ಸದನ ಮುಗಿದ 1 ವಾರದಲ್ಲಿ ಅವ್ರ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಸಮಸ್ಯೆ ಪರಿಹಾರ. ಓಕೆ, ಸನ್ಮಾನ್ಯ ಅಧ್ಯಕ್ಷರೇ, 1 ವರ್ಷದಿಂದ ಮಾನ್ಯ ಮಂತ್ರಿಗಳಿಗೆ ನೆನಪಿದೆ, ಅರಕಗೋಡು ತಾಲೂಕು ಕೇಂದ್ರ ಅಲ್ಲಿ ಅಂಬೇಡ್ಕರ್ ಭವನ ಅಪೂರ್ಣ ಆಗಿದೆ, ಅದನ್ನು ಪೂರ್ಣ ಮಾಡಿಸ್ಕೊಡಿ ಅಂತೇಳಿ ಕೇಳಿದ್ದೆ. ಅವರು 6 ತಿಂಗಳಲ್ಲಿ ಮಾಡಿಸ್ಕೊಡ್ತೀನಿ ಅಂತ ಉತ್ತರ ಕೊಟ್ಟಿದ್ರು. ಆಮೇಲೆ ಇಲ್ಲಿ ಮೌಖಿಕವಾಗಿ 3 ತಿಂಗಳಲ್ಲಿ ಮಾಡಿಸ್ತೀನಿ ಅಂತ ಹೇಳಿದ್ದೆ. ಇಲ್ಲ, ಅವ್ರು ಖಡಕ್ ಆಗಿ ಹೇಳಿದ್ರು, ಅವ್ರ ಸೂಚನೆನೂ ಕೂಡ ಕೊಟ್ಟಿದ್ರು, ಆದ್ರೆ ಇನ್ನೂ ಪ್ರಾರಂಭವೇ ಆಗಲಿಲ್ಲ. ಸ್ಥಳದ್ದೇ ಸಮಸ್ಯೆ ಅಂತ ಆಯ್ತು. ಅಲ್ಲ, ಸ್ಥಳದ್ದಲ್ಲ, ಅರಕಗೋಡು ಕೇಂದ್ರದ್ದು ಅಪೂರ್ಣ ಆಗಿದೆ. ನಾನು 6 ತಿಂಗಳಲ್ಲಿ ಮಾಡಿಕೊಡ್ತೇನೆ ಅಂತ ಏನಾಗಿದೆ ಅಂದ್ರೆ, ಒಂದ್ಸರ್ತಿ ಅದನ್ನ ಕೇರ್ ಡೈಲಿ ಹಾಕಿದ್ರು, ಆ ನಂತರ ಪಂಚಾಯತ್ ರಾಜಿಗೆ ಹಾಕಿದ್ರು. ಈ ಎಲ್ಲ ಸಮಸ್ಯೆಗಳನ್ನು ಮುಂದಾಗಿದೆ. ಈ ಸದನ ಮುಗಿದ 1 ವಾರದಲ್ಲಿ ನಾನು ಅಲ್ಲಿ ಭೇಟಿ ಕೊಟ್ಟಾಗ ಆ ಸಮಸ್ಯೆಯನ್ನು ಪರಿಹಾರ ಮಾಡ್ತೇನೆ. ಮುಖ್ಯಮಂತ್ರಿಗಳು ಇದಾರೆ, ಅರಕಲಗೋಡು ಕ್ಷೇತ್ರದಿದೆ. ಅಧ್ಯಕ್ಷರೇ, ಅಂಬೇಡ್ಕರ್ ಭವನಗಳು ಎಲ್ಲೆಲ್ಲಿ ಅಪೂರ್ಣ ಆಗಿದಾವೆ, 5 ವರ್ಷ, 6 ವರ್ಷ, 4 ವರ್ಷ, 3 ವರ್ಷದಿಂದ ಅಂಥವಕ್ಕೆ ಅನುದಾನ ಬಿಡುಗಡೆ ಮಾಡ್ಲಿಕ್ಕೆ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ. ದಯವಿಟ್ಟು ಸೂಕ್ತ ಉತ್ತರ ಕೊಡಬೇಕು ಅಂತೇಳಿ ನಿಮ್ಮ ಮೂಲಕ ನಾನು ಅವರನ್ನು ವಿನಂತಿ ಮಾಡ್ಕೊಳ್ತಿದ್ದೀನಿ. ನಾಡಗೌಡ್ರೆ, ಸಭಾಪತಿಯವರೇ, ಮುಖ್ಯಮಂತ್ರಿಗಳು ಅನುದಾನ ಕೊಡಲಿ ಅಂತ ವಿನಂತಿ ಮಾಡ್ಕೊಳ್ತಿದ್ದೀನಿ. ಸಭಾಪತಿಯವರೇ, ನಾನು ಹಿರಿಯ ಸಹಸ್ರದ ರಾಮಸ್ವಾಮಿ ಅವರು ಸಹಿತ ತಮ್ಮ ಮೂಲಕ ಸದನ ಕೇಳೋದೇನೆಂದ್ರೆ, ಕೆಲವು ಅರ್ಧಂಬರ್ಧ ಆಗಿದೆ ಅನುದಾನದ ಕೊರತೆ, ಯಾವ ಅನುದಾನದ ಕೊರತೆ ಇಲ್ಲದೆ ಇರುವಂತ ರೀತಿಯಲ್ಲಿ ಅಂಬೇಡ್ಕರ್ ಭವನವನ್ನು ನಾವು ಪೂರ್ಣಗೊಳಿಸ್ತೇವೆ ಅನ್ನುವಂಥ ಮಾತನ್ನು ತಮ್ಮ ಗಮನಕ್ಕೆ ತರ್ತೇನೆ. ಸಣ್ಣ ಸಮಸ್ಯೆ ಇರೋದು ಏನಂದ್ರೆ, ಕೆಲವು ಸಭಾಪತಿಯವರು ಇಷ್ಟೇ, ಈಗ ಇಲ್ಲಿ ಚರ್ಚೆ ಇರೋದು ಏನಂದ್ರೆ, ಅಪೂರ್ಣಗೊಂಡಿರುವಂತಹ ಕೆಲವು ಕಾಮಗಾರಿಗಳಿಗೆ ಮೊದಲು ನಿಗದಿ ಮಾಡಿದಷ್ಟು ಹಣ ಸಾಕಾಗ್ತಾ ಇಲ್ಲ, ಹೆಚ್ಚುವರಿ ಕೊಡಿ ಅನ್ನುವಂತ ಬೇಡಿಕೆಯಲ್ಲಿ ನ್ಯಾಯ ಇದೆ. ಅದನ್ನು ಪರಿಶೀಲನೆ ಮಾಡ್ತೇನೆ. ಅಗತ್ಯ ಮುಖ್ಯಮಂತ್ರಿ ನಾನು ತಮ್ಮ ವಿನಂತಿ ಮಾಡಬೇಕು ಅಂದ್ರೆ, ಕೆಲವು ಗ್ರಾಮ ಪಂಚಾಯತಿಗಳಲ್ಲಿ ಅಂಬೇಡ್ಕರ್ ಮಾನ್ಯ ಶಾಸಕರು ಉತ್ತರ ಹೇಳ್ತಿದ್ದಾರೆ ಕೇಳ್ರಿ, ಒಂದ್ ನಿಮಿಷ ನೀವು ಹೇಳಿ ಉತ್ತರ. ಮಂತ್ರಿಗಳು ಉತ್ತರ ಹೇಳುವಾಗ ಅದನ್ನ ಒಂದ್ಸಲ ಕೇಳ್ರಿ, ಕಡಿಗೆ ಏನಾದ್ರು ಇದ್ರೆ ಕೇಳ್ರಿ. ಸಭಾಪತಿ ಅವರೇ, ಈಗ ಸಭಾಧ್ಯಕ್ಷರೇ,
ಈಗ ಕೆಲವು ಅಂಬೇಡ್ಕರ್ ಭವನಗಳು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪೂರ್ಣಗೊಂಡು ಅದನ್ನು ಉಪಯೋಗಿಸ್ತಾ ಇಲ್ಲ ಅನ್ನುವಂಥ ದೂರುಗಳಿದ್ದೆ. ನಮ್ಮ ಇಲಾಖೆಯಲ್ಲೂ ಸರ್ವೇ ಪ್ರಕಾರ ಸುಮಾರು 1,000 ಗ್ರಾಮ ಪಂಚಾಯತ್ನ ವ್ಯಾಪ್ತಿಯ ಅಂಬೇಡ್ಕರ್ ಭವನಗಳು ಬೀಗ ಹಾಕ್ಕೊಂಡಿದ್ದೇವೆ ಅಂತಿದೆ. ಅದಕ್ಕೋಸ್ಕರ ನಾವು ಎಲ್ಲೆಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅಂಬೇಡ್ಕರ್ ಭವನಗಳು ಉಪಯೋಗಿಸ್ತಾ ಇಲ್ವೋ ಅದನ್ನು ಗ್ರಾಮ ಗ್ರಂಥಾಲಯಗಳಾಗಿ ಪರಿವರ್ತನೆ ಮಾಡಿ ಅಲ್ಲಿರುವಂಥ ಬಡವರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುವಂಥ ಹೊಸ ಯೋಜನೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಎಲ್ಲಿ ಅಪೂರ್ಣ ಆಗಿದೆಯೋ ಅದನ್ನು ಪೂರ್ತಿ ಮಾಡ್ತೇವೆ, ಮತ್ತು ಎಲ್ಲಿ ಪೂರ್ಣಗೊಂಡು ಉಪಯೋಗಕ್ಕೆ ಬರ್ತಾ ಇಲ್ಲವೋ ಅದನ್ನು ಗ್ರಾಮ ಪಂಚಾಯತ್ ಗ್ರಂಥಾಲಯವಾಗಿ ಗ್ರಾಮ ಗ್ರಂಥಾಲಯವಾಗಿ ಪರಿವರ್ತನೆ ಮಾಡಬೇಕಂತ ಯೋಚನೆ ಹಾಕೊಂಡಿದ್ದೇವೆ. ಅಧ್ಯಕ್ಷರ ಯಾರಿಗೆ ಸಮಸ್ಯೆಗಳಿದೆ ಅದನ್ನು ಪರಿಹಾರ ಮಾಡ್ತಾರೆ. ಅಧ್ಯಕ್ಷರ ಅಧ್ಯಕ್ಷರ ಈಗ ಮಾನ್ಯ ಮಂತ್ರಿಗಳು ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ. ಎಲ್ಲಾ ಅಂಬೇಡ್ಕರ್ ಭವನಗಳನ್ನ ಏನು ಇವತ್ತು ಸಮಾರಂಭಗಳನ್ನ ಮಾಡಲ್ಲ, ಅಂತ ಸಮುದಾಯ ಭವನಗಳನ್ನ ದಯಮಾಡಿ ಗ್ರಂಥಾಲಯವಾಗಿ ಪರಿವರ್ತನೆ ಮಾಡ್ತಾ ಇರ್ತಕ್ಕಂಥದ್ದು ಸ್ವಾಗತ. ದಯಮಾಡಿ ಅದನ್ನ ಕೂಡಲೇ ಮಾಡ್ಬೇಕು ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೇನೆ. ಈ ಭವನಗಳದ್ದು ಒಂದು ಸ್ವಲ್ಪ ದೊಡ್ಡ ಸಮಸ್ಯೆನೇ ಆಗಿದೆ. ಯಾಕಂದ್ರೆ ಮುಂಚೆ ಊರಿಗೆ ಒಂದು ಸಭಾಭವನ ಇರೋದು, ಇವಾಗ ಸಮಾಜಗಳಿಗೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ನಾವು ಏನು ಮಾಡ್ಕೊಂಡಿದ್ವಿ. ಒಂದು ಕಡೆಗೆ ಒಂದು ಒಳ್ಳೆ ದೃಷ್ಟಿ ಕಂಡ್ರೂ ಕೂಡ ಇವ್ಯಾವ ಕೂಡ ನಾವು ಫಿನಿಶ್ ಮಾಡೋದಿಲ್ಲ. ಅರ್ಕಲ್ ಗುಡ್ ಭವನಗಳನ್ನ ನೀವು ಅರ್ಕಲ್ ಗುಡ್ ಕ್ಷೇತ್ರದ ಇಟ್ಕೊಂಡು ನಾವು ರಾಜ್ಯದಲ್ಲ ಚರ್ಚೆ ಮಾಡಿದ್ವಿ. ಇಲ್ಲ ಅಂದ್ರೆ ಊರಿಗೆ ಒಂದು ಒಳ್ಳೆ ಫುಲ್ ಫ್ಲೆಜ್ಡ್ 500 ಸಾರ್ವಜನಿಕ ನಿನ್ನೆ ಬಂತು, ನಿನ್ನೆ ವಿಷಯ ಬಂದಿದೆ ಅದು. ನಿನ್ನೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ನಿನ್ನೆ ರಮೇಶ್ ಕುಮಾರ್ ಅವರು ಒಂದು ನಿಮಿಷ ಕೇಳ್ರಿ, ರಮೇಶ್ ಕುಮಾರ್ ಅವರು ಒಂದೇನು ಹೇಳಿದ್ರು ಅಂದ್ರೆ ಈಗ ಒಂದೊಂದು ಊರಿನಲ್ಲಿ ಅಂಬೇಡ್ಕರ್ ಭವನ ಬೇರೆ ಬೇರೆ ಬೇರೆ, ಈ ದೇವರಾಜ ಅರಸು ಭವನ ಬೇರೆ, ಕನ್ನಡ ಭವನ ಬೇರೆ, ಹೀಗೆಲ್ಲ ಏನೇನೋ ಮಂಜೂರಾಗಿರ್ತದೆ. ಎಲ್ಲವೂ ಚಿಕ್ಕದಾಗ ಕಟ್ತಾರೆ. ಊರಲ್ಲಿ ಒಟ್ಟಾಭಿಪ್ರಾಯ ಮೂಡಿಸ್ಕೊಂಡು ಎಲ್ಲರೂ ಸೇರಿ ಒಂದು ದೊಡ್ಡದಾಗಿ ಕಟ್ಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗತ್ತೆ. ಅದನ್ನ ಜಿಲ್ಲಾಧಿಕಾರಿಗಳಿಗೆ ತಾವು ಆದೇಶ ಕೊಡಬೇಕು ಅಂತ ಒಂದು ವಿಷಯ ಬಂತು. ಮಾಧುಸ್ವಾಮಿ ಅವರು ಅದನ್ನ ಪಾಸಿಟಿವ್ ಆಗಿ ನಿನ್ನೆ ಉತ್ತರ ಹೇಳಿದ್ದಾರೆ. ತಾವು ಅದನ್ನ ಗಮನಿಸಿ, ಈಗೆಲ್ಲ ಸಣ್ಣ ಸಣ್ಣದ ಕಟ್ಟಿಡೋದಕ್ಕಿಂತ ಒಂದ್ ದೊಡ್ಡದ ಕಟ್ಕೊಂಡ್ರೆ ಅನುಕೂಲ ಆಗತ್ತೆ. ಓಕೆ, ಆಯ್ತು. ಸುಕುಮಾರ್ ಶೆಟ್ರು, ಸುಕುಮಾರ್ ಶೆಟ್ರು ಸಚಿವರೇ, ಬಯಸುತ್ತೇನೆ. ಅಧ್ಯಕ್ಷರ ಅದನ್ನ ಪರಿಶೀಲನೆ ಮಾಡ್ತೇವೆ. ಅಧ್ಯಕ್ಷರ ಹೇಳ್ತಾರ ಅವರು ದುಡ್ಡಿಲ್ಲ ಅಂತಾರ್ರಿ, ದುಡ್ಡು ಬಿಡುಗಡೆ ಮಾಡಿ ಅಂತಾರೆ. ಸುಕುಮಾರ್ ಶೆಟ್ರು